ಇಲ್ವ? ನೀವಿದು ಸರಿ ಅಂತೀರೋ ತಪ್ಪು ಅಂತೀರೋ? ಆಗ ಅವರು ಹೇಳ್ದಂತ ಈ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಳಿ. ನಾನು ತಿಳುವಳಿಕೆ ಸೇರುವುದು ಅಸಾಧ್ಯ. ಬಹಳ ಜನ ಈ ಮಾತು ಹೇಳೋದಕ್ಕೆ ನಾಚ್ಕೊಳ್ತಾರೆ. ಸತ್ಯವನ್ನ ಹೇಳೋದಕ್ಕೆ ನಿರ್ಭೀತವಾದಂತ ಒಂದು ಮನಸ್ಸನ್ನ ಇಟ್ಟುಕೊಂಡಿದ್ದಂಥ ವ್ಯಕ್ತಿ, ನಾನು ಚಳುವಳಿಯಲ್ಲಿ ಸೇರುವುದು ಅಸಾಧ್ಯ. ಬಹುಶಃ ನನ್ನ ಸಹೋದ್ಯೋಗಿಗಳಲ್ಲಿ ಯಾರಿಗೂ ಅದು ಸಾಧ್ಯವಿಲ್ಲ. ಕೆಲವರು ಇರ್ಬೋದು, ನನಗಿರೋ ಸಹೋದ್ಯೋಗಿಗಳಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಮುಂದಿನ ಮಾತು ನೋಡಬೇಕು. ವಿ ಹ್ಯಾವ್ ಗಿವನ್ ಹಾಸ್ಟೇಜ್ ಟು ಫಾರ್ಚೂನ್. ನಾವು ನಮ್ಮನ್ನ ಅಡ ಇಟ್ಕೊಂಡಿದ್ದೀವಿ ಭವಿಷ್ಯತ್ತಿಗೆ. ಮುಂದುವರೆದು ಇನ್ನೂ ಒಂದು ಮಾತು ಹೇಳಿ, ಚಳುವಳಿಗೆ ಸೇರಿದ ಮಾರನೇ ದಿನ ನಮ್ಮನ್ನ ಸೇವೆಯಿಂದ ವಜಾ ಮಾಡ್ತಾರೆ. ಆ ಕಾಲದಲ್ಲಿ ಹೇಳಿದಂತ ಮಡದಿ ಮಕ್ಕಳಿಗೆ ಎರಡನೇ ತಾರೀಕಿನಿಂದ ಉಪವಾಸ ಆರಂಭ ಆಗುತ್ತೆ. ಸ್ವರಾಜ್ಯ ಬಂದ ವ್ಯವಸ್ಥೆಯಲ್ಲಿ ನಮ್ಮಂಥವರಿಗೆ ಸ್ಥಾನ ಇರುವುದಿಲ್ಲ. ಇದು ಇವತ್ತಿಗೂ ಸರಿ, ಇನ್ನು ಒಂದು ಎರಡು ಮೂರು ದಶಕಗಳವರೆಗೂ ಸರಿ, ಅಥವಾ ಒಂದು ಕಾಲಕ್ಕೆ ಏನನ್ನು ಉತ್ತಮ ಆದರೂ ಆಗ್ಬೋದು. ಕೆಲಸ ಬಿಡದೆ ಮುಂದುವರಿದವರ ಕೆಲಸ ಉಳಿಯುತ್ತದೆ. ಕೆಲಸ ಬಿಟ್ಟು ಚಳುವಳಿಗೆ ಹೋದವರು ಮತ್ತೆ ಕೆಲಸಕ್ಕೆ ಪಡೆಯಬೇಕಾದರೆ 100 ಜನರ ಕಾಲು ಹಿಡಿಯಬೇಕು. ಆ ಕಾಲದಲ್ಲಿ ಇಷ್ಟು ನಿಷ್ಠುರವಾಗಿ ಗಟ್ಟಿಯಾಗಿ ಆತ್ಮವಂಚನೆಯನ್ನ ಮಾಡಿಕೊಳ್ಳದಂತೆ ಆಡಿದಂಥ ಮಾತನ್ನ ಗಮನಿಸಿದಾಗ ಈ ವಾಮನ ಮೂರ್ತಿಯಲ್ಲಿ ಏನೋ ಒಂದು ವಿಶೇಷವಾದ ಗುಣ ಇದೆ ಅಂತ ನಮಗೆ ಅನ್ನಿಸ್ತದೆ. ಕುತೂಹಲ ಕೂಡ ಹುಟ್ಟುತ್ತೆ. ಇಷ್ಟೆಲ್ಲ ಆದಂಥವರು ಅವರು ಶತಮಾನವನ್ನ ಮುಗಿಸಿದ ಸಂದರ್ಭದಲ್ಲೂ ಕೂಡ ಅವರು ಕೊನೆಯಲ್ಲಿ ಹೇಳಿದಂಥ ಮಾತನ್ನು ನಾವು ಗಮನಿಸ್ಬೇಕು. ಅವ್ರಿಗೆ ಸಿಕ್ಕಿದ್ದೇನು? ಕೇವಲ ಪ್ರೊಫೆಸರ್ ಅದು. ಆ ಪ್ರೊಫೆಸರ್ ಆದ್ದು ಕೂಡ ಏನು, ಪ್ರೊಫೆಸರ್ ಹುದ್ದೆಯವರು ಸಿಕ್ಕಲಿಲ್ಲ, ಬೇರೆಯವರು ಸಿಕ್ತು, ಬಹುಶಃ ಅನಂತ ರಾಮಯ್ಯನಲ್ಲಿ ಸಿಕ್ತು. ಆದರೆ ಇವರ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಕೆಂಗಲ್ ಹನುಮಂತಯ್ಯನವರು ಆಗ ಮುಖ್ಯಮಂತ್ರಿ ಆಗಿದ್ರು. ಇವರಿಗೆ ಅನಾನುಕೂಲ ಆಗಿತ್ತು, ಅನ್ಯಾಯ ಆಗಿತ್ತು ಅನ್ನೋದನ್ನು ಗಮನಿಸಿ ಒಂದು ವಿಶೇಷ ಪ್ರಾಧ್ಯಾಪಕ ಹುದ್ದೆಯನ್ನು ಸೃಷ್ಟಿ ಮಾಡಿ ಅವರನ್ನು ಪ್ರೊಫೆಸರ್ ಆಗಿ ಮಾಡಿದರು. ಇಲ್ಲಿ ಪ್ರೊಫೆಸರು ಆಗ್ತಾ ಇದ್ದರು. ಈ ಮಾತು ಹೇಳುವಾಗ ನಮಗೆ ನೆನಪಿರಬೇಕು, ವಿ ಸೀತಾರಾಮಯ್ಯನವರು ಪ್ರೊಫೆಸರ್ ಆಗಲಿಲ್ಲ, ರಾಜರತ್ನಂ ಪ್ರೊಫೆಸರ್ ಆಗಲಿಲ್ಲ. ಆದರೆ ಅವ್ರದ್ದೆಲ್ಲ ಮರ್ಯಾದೆ ಒಂದು, ಅವರನ್ನು ಆ ಸ್ಥಿತಿಯಲ್ಲಿಟ್ಟಂಥ ನಮ್ಮ ಆ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ನಮಗೆ ನಾಚಿಕೆಯಾಗಿದೆ. ಇವರ ಅದೃಷ್ಟ ಚೆನ್ನಾಗಿತ್ತು, ಇವರನ್ನು ಪ್ರಾಧ್ಯಾಪಕರಾಗಿ ಮಾಡಿದರು. ಆಗ ಅವರು ಹೇಳ್ತಾರೆ, ಕೊನೆ ಕ್ಷಣದಲ್ಲಿ ಬದುಕಿಗಾಗಿ ನನ್ನ ಕೃತಜ್ಞತೆಯನ್ನು ಸಮರ್ಪಿಸುವೆನು. ಇಷ್ಟೆಲ್ಲ ಆದರೂ ಈ ಬದುಕಿಗಾಗಿ ನಾನು ನನ್ನ ಕೃತಜ್ಞತೆಯನ್ನು ಸಮರ್ಪಿಸುತ್ತೇನೆ. ಇಷ್ಟು ಹೇಳಿ ಇಲ್ಲಿಂದ ನಾವು ಅವರ ವ್ಯಕ್ತಿತ್ವದ ಬಗ್ಗೆ ಯೋಚನೆ ಮಾಡಿ, ಅವರು ಬಂದಿರತಕ್ಕಂಥ ಕೃತಿಗಳು, ಅವರ ಜೀವನ ಚರಿತ್ರೆ, ಪ್ರವಾಸ ಕಥನ, ಅಪರ ವಯಸ್ಕನ ಅಮೇರಿಕಾ ಯಾತ್ರೆ ಮೊದಲಾದವು, ಈ ಎಲ್ಲವನ್ನು ಇಟ್ಟುಕೊಂಡು 7 ಕೃತಿಗಳನ್ನು ಅವರು ಇಂಗ್ಲೀಷ್ನಿಂದ ಅನುವಾದ ಮಾಡಿದ್ದಾರೆ. ಒಂದನ್ನು ಕನ್ನಡದಿಂದ ಇಂಗ್ಲೀಷಿಗೆ, ಬ್ಯಾಕ್ ಟು ದಿ ಸಾಯಿಲ್ ಅಂತ ಹೇಳಿ ಅದನ್ನು ಮರಳಿ ಮಣ್ಣಿಗೆ ಅನ್ನುವ ಕಾರಕ ಕೃತಿಯನ್ನು ಅನುವಾದ ಮಾಡಿದ್ದಾರೆ. ಅದಾದಮೇಲೆ ಅವರು ತಾವು ಬರೆದಂಥವು ಅವರ ಎಲ್ಲ ಲೇಖನಗಳನ್ನು ಸಂಗ್ರಹಿಸಿದರೆ 3 ಭಾಗವಾಗಿ ನೋಡೋಣ. 1, ಚಿತ್ರಗಳು ಮತ್ತು ಪತ್ರಗಳು. ಅದಕ್ಕಿಂತ ಪ್ರಮುಖವಾದದ್ದು ಪ್ರಬಂಧಗಳು. ಪ್ರಬಂಧ ಸಂಕಲನಗಳಲ್ಲಿ ಅಸಾಧಾರಣವಾದಂಥ ಒಂದು ವಿಶೇಷವಾದಂಥ ಸ್ಥಿತಿಯನ್ನು ಮೂರ್ತಿರಾಯರು ಪಡೆದಿದ್ದರು. ಅನಂತರ ಅವರು ಬರೆದಂಥ ದೇವರ ಪುಸ್ತಕ ನಾವು ನೋಡ್ತೀವಲ್ಲ, ಆ ಪುಸ್ತಕಕ್ಕೆ ಹೋಗೋದಕ್ಕೆ ಮುಂಚೆ ನಾವು ಒಂದು ತಿಳ್ಕೊಂಡಿರಬೇಕು. ಅವರ ಜೀವನ ಚಿತ್ರವನ್ನು ನೋಡಿದರೆ ಅದರಲ್ಲಿ ದೇವರನ್ನ ಕುರಿತ ತಮ್ಮ ನಿಲುವನ್ನು ಅತ್ಯಂತ ಖಚಿತವಾಗಿ ತಿಳಿಸಿದ್ದಾರೆ. ವಾಸ್ತವವಾಗಿ ದೇವರು ಪುಸ್ತಕ ಬರೆಯೋದಕ್ಕೆ 1 ವರ್ಷ ಮುಂಚೆನೆ ಅವರು ಈ ಕೃತಿಯಲ್ಲಿ ದೇವರಿಲ್ಲ ಅಂತಕ್ಕಂಥ ಒಂದು ನಂಬಿಕೆಯನ್ನು ಅತ್ಯಂತ ಖಚಿತವಾಗಿ ಹೇಳಿದಂಥ ಒಂದು ಕೆಲಸ. ಇನ್ನು ಅವರ ಶಿಕ್ಷಣ ಮೊದಲಾದದ ಬಗ್ಗೆ 4 ಮಾತನ್ನು ನಾವು ಗಮನಿಸ್ತೀವಿ. ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರತಿಭಾವಂತರಾದಂಥವರು ಕೆಲವರು, ಅರಲ್ ಮಾಸ್ಟಿಯವರು ಒಬ್ಬರು. ಅವರು ಯಾವ ಪರೀಕ್ಷೆಯಲ್ಲೂ
ಪ್ರಥಮ ಸ್ಥಾನವನ್ನು ಬೇರೆಯವರಿಗೆ ಕೊಟ್ಟ ವ್ಯಕ್ತಿ ಅಲ್ಲ. ಅವರು ಬದುಕಿನಲ್ಲಿ ಬರೆದಂಥ ಎಲ್ಲ ಪರೀಕ್ಷೆಯಲ್ಲಿಯೂ ಕೂಡ ಪ್ರಪ್ರಥಮರಾಗಿ ಬಂದಂಥವ್ರು. ಆದರೆ ಒಂದೇ ಒಂದು ಆಕ್ಷೇಪ ಇದೆ, ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ಸ್ನಲ್ಲಿ ಅವರು ಫೇಲ್ ಆದರು. ಅದಕ್ಕೆ ಕಾರಣ ಒಂದೇ ಸಲ ಎಲ್ಲ ವಿಷಯಗಳನ್ನು ಜನರಲ್ಲ, ಹೈಯರ್ಲ, ಕಾನ್ಸ್ಟಿಟ್ಯೂಷನ್, ಆಮೇಲೆ ಅಕೌಂಟ್ಸ್ ಹೈಯರ್, ಇವೆಲ್ಲ ಒಂದೇ ಸರಿ ತಗೋಬೇಕು ಅಂತಂದು ಫೇಲ್ ಆದರು. ಇನ್ನೆಲ್ಲ ಪರೀಕ್ಷೆಯಲ್ಲೂ ಕೂಡ ಫಸ್ಟ್ ಇನ್ ಫಸ್ಟ್ ಬಂದಂಥವ್ರು. ಅವರು ಬಿ ಎ ಕುಳಿತಂಥ ಸಂದರ್ಭದಲ್ಲಿ ಅವರ ರಿಸಲ್ಟ್ ಮಧುಗಿರಿಗೆ ಅವರು ಹೋಗಿದ್ದರು, ಮಧುಗಿರಿಯಲ್ಲಿದ್ದರು, ತಿದ್ದುಗಣ್ಣಲ್ಲಿದ್ದಾಗ ರಿಸಲ್ಟ್ಸ್ ಬಂದಿವೆ, ಏನು ಅಂದರೆ ಪಾಸ್ ಆಗತ್ತೆ ಏನೋ, ಆಗತ್ತೆ ಬಿಡು, ಪಾಸ್ ಆಗತ್ತೆ ಆಗತ್ತೆ ಬಿಡು ಇಷ್ಟೇ. ಯಾತಕ್ಕೆ ಅಂದರೆ ಅವ್ರಿಗೆ ಗೊತ್ತಿತ್ತು ಮೊದಲಿನಲ್ಲಿ ಮೊದಲು ಪ್ರಥಮದಲ್ಲಿ ಪ್ರಥಮನಾಗಿ ನಾನು ಬರ್ತೀನಿ ಅಂತಕ್ಕಂಥ ಒಂದು ನಂಬಿಕೆ ಅವರಿಗಿತ್ತು. ಆ ಒಂದು ವಿಶೇಷವಾದಂಥ ಆತ್ಮವಿಶ್ವಾಸ ಇದೆಯಲ್ಲ ಅವರಲ್ಲಿತ್ತು. ಈ ಮಾತನ್ನು ಹೇಳೋದಕ್ಕೆ ಕಾರಣ ಏನು ಅಂದರೆ, ವೆಸ್ಲಿಯನ್ ಮಿಷನ್ ಸ್ಕೂಲ್ನಲ್ಲಿ ಇಂಗ್ಲೀಷ್ನಲ್ಲಿ SLCಯಲ್ಲಿ ಪ್ರಪ್ರಥಮ ಸ್ಥಾನವನ್ನು ಪಡೆದಂಥ ಅವರಿಗೆ ಹಾಡ್ಯ ಮಾದಪ್ಪ ಅಂತಕ್ಕಂಥವರು ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ರು. ಅವರ ಈ ಪ್ರಕಟಣಾ ಫಲಕದಲ್ಲಿ ಅದನ್ನೆಲ್ಲ ಬಂಗಾರದ ಅಕ್ಷರಗಳಲ್ಲಿ ಕೆತ್ತಿದ್ ಮಾಡ್ತಾ ಇದ್ರು. ಪ್ರಪ್ರಥಮವಾದ ಪ್ರಶಸ್ತಿ ಬಂದದ್ದು ಯಾರಿಗೆ ಅಂದರೆ ಮಾಸ್ತಿ ವೆಂಕಟೇಶಯ್ಯ. ಮೂರನೇ ಪ್ರಶಸ್ತಿ ಬಂದದ್ದು ಯಾರಿಗೆ ಅಂದರೆ ಎ.ಎನ್. ಮೂರ್ತಿರಾಯ. ಮೂರ್ತಿ ಚಿಕ್ಕದಾದರೂ ಇವರು ಇಂಗ್ಲೀಷ್ನಲ್ಲಿ ಪ್ರಪ್ರಥಮರಾಗಿ ಬಂದಂಥ ಒಂದು ಸ್ಥಿತಿಯನ್ನು ನೋಡ್ತಾರೆ. ಇದರಲ್ಲೂ ಒಂದು ವಿಶೇಷ ಇದೆ, ಇವರು ಪ್ರಥಮವಾಗಿ ಇಂಗ್ಲೀಷ್ನಲ್ಲಿ ಬಂದ್ರಲ್ಲ, ಅದಕ್ಕೆ ಕಾರಣ ಏನು ಅಂತಂದರೆ ಇನ್ನು ಎರಡೂ ವಿಷಯದಲ್ಲಿ ಎರಡನೇ ದರ್ಜೆಯಲ್ಲಿ ಅವರು ತೇರ್ಗಡೆ ಆಗಿದ್ದರು. ಅದಕ್ಕೆ ಕಾರಣ ಅಂದರೆ ಅವರು ಪರೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ಆರೋಗ್ಯ ಚೆನ್ನಾಗಿಲ್ಲದೆ ಇರ್ತಕ್ಕಂಥದ್ದು. ವಿದ್ಯಾರ್ಥಿ ಜೀವನದಲ್ಲಿ ಹೀಗೆ ಬಂದಂಥ ಅವರು. ಅನಂತರ ಅವರು ಅಲ್ಲಿ ಬಂದಂಥ ಸ್ಕಾಲರ್ಶಿಪ್ ಇದೆಯಲ್ಲ ವಿದ್ಯಾರ್ಥಿ ವೇತನ, ಅದರಿಂದಲೇ ಮುಂದುವರಿಯುತ್ತಿದ್ದರು. ಸ್ವಾಭಿಮಾನ ಎಷ್ಟು ದೊಡ್ಡದು ಅಂದರೆ, ಈಗ ಓದ್ತಾ ಇದ್ದಂತೆಯೇ ಅವರು ಮದುವೆ ಆಯಿತು ಜಯಲಕ್ಷ್ಮಿ ಅನ್ನೋರಲ್ಲಿ. ಇರಲಿ, ಮದುವೆ ಆದಂಥ ಸಂದರ್ಭದಲ್ಲಿ ನಮ್ಮ ಬದುಕಿಗೆ ಸಂಬಂಧಿಸಿದಂಥ ಬಹುಮುಖ್ಯವಾದಂಥ ಒಂದು ಅಂಶವನ್ನು ಕಾಣ್ತೇವೆ. ದಾಂಪತ್ಯದಲ್ಲಿ ಯಾವುದನ್ನು ನಾವು ಮಾಗಿದ ದಾಂಪತ್ಯ ಅಂತ ಕರಿತೀವಿ, ಅಂತ ಮಾಗಿದ ದಾಂಪತ್ಯವನ್ನು ಎ.ಎನ್. ಮೂರ್ತಿರಾಯರು ಮತ್ತೆ ಅಷ್ಟೇ ಅದ್ಭುತವಾಗಿ ಅವರ ಮಡದಿಯಾಗಿದ್ದಂಥ ಜಯಲಕ್ಷ್ಮಿ ಅವರು ನಡೆಸಿಕೊಂಡ್ರು ಅನ್ನೋದನ್ನು ನಾವು ಮರೆಯೋದಕ್ಕಾಗ. ಈ ಮಾತನ್ನು ಹೇಳೋದಕ್ಕೆ ಒಂದು ಕಾರಣ ಇದೆ. ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಇವರು ಒಬ್ಬ ಮಗ ಅಮೆರಿಕದಲ್ಲಿದ್ದಾಗ ಅಮೆರಿಕದಿಂದ ಅಲ್ಲಿದ್ದಂಥ ಒಬ್ಬ ಪ್ರೊಫೆಸರ್ಗಳು ಇವರಿಗೆ ಒಂದು ಕಾಗದ ಬರುತ್ತೆ, ನೋಡಿ ನಿಮ್ಮ ಮಗ ನನ್ನ ಮಗಳ ಹಿಂದೆ ಬಿದ್ದಿದ್ದಾನೆ, ನನಗೆ ಇಲ್ಲಿ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ಈ ಮದುವೆಯನ್ನು ನಿಲ್ಲಿಸಿ. ಅವರ ಕಾಗದ ಬರುತ್ತೆ, ನಾನು ಈ ಮದುವೆಯನ್ನು ನಿಲ್ಲಿಸು ಅಂತಂದು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ಪಕ್ಷ ಅವನು ಇಷ್ಟಪಡ್ತಾ ಇದ್ರೆ ಮದುವೆ ಆಗಲಿ, ಆದರೆ ಮದುವೆ ಆಗೋದಕ್ಕೆ ಮುಂಚೆ ಏನು ಮಾಡಬೇಕು ಅನ್ನೋದನ್ನು ಕುರಿತು ನಾನು ಆತನಿಗೆ ಕಾಗದ ಬರೀತೀನಿ ಅಂತಂದು ಕಾಗದ ಬರ್ತದೆ. ಆ ಕಾಗದ ಬರೆದು ಅದರೊಳಗೆ ಎಲ್ಲ ತಿಳಿಸಿದರು, ಹಿಂದೂ ಪದ್ಧತಿಯಲ್ಲಿ ಮದುವೆ ಆದರೆ ಆಕೆ ಯಾವ ರೀತಿಯಲ್ಲಿ ಬರಬೇಕು, ನಮ್ಮ ಮನೆಗೆ ಬರಬೇಕಾದ್ರೆ ಯಾವ ರೀತಿ ಇರಬೇಕು, ಇವೆಲ್ಲನೂ ಒಂದೆರಡು ಮೂರು ಪುಟದಲ್ಲಿ ಇದನ್ನು ಬರೆದು ತನ್ನ ಮನೆಗೂ ತೋರಿಸಿದರು. ಸರಿ ಆಯಿತು, ಇದೆಲ್ಲ ಮುಖ್ಯವಾದ ಅಮೇರಿಕಾದಲ್ಲಿ ಇದ್ದ ಮದುವೆ ಆದ ಮೇಲೆ ಮಗ ತಾನೊಬ್ಬನೇ ಬಂದ, ಅವನಿಗೆ ಹೆದರಿಕೆ, ಈ ವಿದೇಶಿ ಹೆಂಡತಿಯನ್ನು ಕರ್ಕೊಂಡು ಬಂದರೆ ಏನಾಗುತ್ತೋ ಏನೋ ಅನ್ನೋ ಹೆದರಿಕೆ, ಬಹಳ ಹೆದರಿಕೆ ಇದೆ. ಕೇಳಿದ್ರು ಯಾಕಪ್ಪ ಕರ್ಕೊಂಡು ಬಂದಿಲ್ಲ, ಅಲ್ಲ ನನಗೆ ಸ್ವಲ್ಪ ಅನುಮಾನ, ಚೇ ಅನುಮಾನ ಬೇಕಾಗಿಲ್ಲ, ಕರ್ಕೊಂಡು ಬರಬೇಕಾಗಿತ್ತು, ಕರ್ಕೊಂಡು ಬಂದು ಈ ಒಂದು ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಉಳಿಬೇಕು. ಇದು ಎ.ಎನ್. ಮೂರ್ತಿರಾಯರ ಮತ್ತು ಅವರ ಮಡದಿಯ ವ್ಯಕ್ತಿತ್ವದ ಔನ್ನತ್ಯವನ್ನು ಸೂಚಿಸ್ತಕ್ಕಂಥ ಘಟನೆ. ಸೊಸೆ ಬಂದ್ಲು ಇಲ್ಲಿ ಬರೋ ಹೊತ್ತಿಗೆ, ನಾನು ಅತ್ತೆ ಮನೆಗೆ ಹೋಗ್ತಾ ಇದ್ದೇನೆ, ಮಾವನ ಮನೆಗೆ ಹೋಗ್ತಾ ಇದ್ದೀನಿ ಅಂತೇಳಿ ತನ್ನ ಬಾಬ್ ಕಟ್ಟನ್ನು ಬೆಳೆಸಿ ಚಡೆ ಹಾಕೊಂಡು ಒಮ್ಮೆ ಮನೆಗೆ ಬಂದ ಮೇಲೆ ಆ ಚಿತ್ರಗಳು ನೋಡಿ ಆ ಕಾಲದ ಜನ ಅವರು ಎಂಥವ್ರು ಅಂತಂದರೆ, ಇದನ್ನು ಮಾಸ್ತಿಯವ್ರ ಹತ್ರ ಮೂರ್ತಿಗಳ ಪ್ರಸ್ತಾಪ ಮಾಡಿ, ಆಗ ಅವರು ಹೇಳಿದ್ರಪ್ಪ ನಮ್ಮನೆಯಲ್ಲೂ ನನ್ನ ಮಗಳು ಹೀಗೆ ಇನ್ನೊಬ್ಬರನ್ನ ಮದುವೆ ಸಂದರ್ಭದಲ್ಲಿ ನನ್ನ ಹೆಂಡತಿಯನ್ನು ಕೇಳಿದೆ, ನಮ್ಮ ಮನೆಗೆ ಬರ್ತಾರಂತೆ ಹೇಗಿಲ್ಲ, ನಮ್ಮ ಹಿಂದೂ ಅಳಿಯ ಮನೆಗೆ ಬಂದರೆ ಹೇಗಿರಬೇಕು, ನಮ್ಮ ಮನೆಗೆ ಅಳಿಯ ಬಂದರೆ ಹೇಗೆ ನೋಡಿಕೊಳ್ಬೇಕು, ಹಾಗೆ ಅವನನ್ನು ನೋಡ್ಕೋಬೇಕು ಅಂತ ನನ್ನ ಮನೆಯವರು ಹೇಳಿದ್ದಾರೆ ಅಂತ.
ನಾನು ಅದೇ ಮಾತನ್ನು ಹೇಳಿದ್ದೇನೆ ಅಂತ ಹೇಳಿ ಮೂರ್ತಿಯಲ್ಲ ಹೇಳ್ತಾರೆ. ಅದೆಲ್ಲ ಮುಖ್ಯ. ಮನೆಗೆ ಬಂದರು, ಮನೆಗೆ ಬಂದರೆ ಆಕೆ ಬಂದವಳು ನ್ಯಾನ್ಸಿ ಕನ್ನಡ ಬಂದಳು. ಮನೆಗೆ ಬಂದವಳು ಅವಳು ಮಾಡಿದಂಥ ಕೆಲಸ ಏನಂದರೆ ನೋಡ್ತಾ ಇದ್ದಾಳೆ ಅಡುಗೆ ಮನೆ ಇದೆ, ಅವಳು ಒಂದು ಕೆಲಸ ಮಾಡ್ತಾಳೆ. ನಾನು ಈ ಮನೆಯಲ್ಲಿ ಎಲ್ಲಿವರೆಗೆ ಬರ್ಬೋದು? ಈ ಕೆಲವ್ರ ಮನೆಗೆ ಹೋದ್ರೆ ಈ ಪ್ರಶ್ನೆ ಹೇಳುತ್ತೆ, ಇದು ದೇವ್ರ ಮನೆ ನಾವು ಬರ್ಬೋದು? ಇಲ್ಲ, ದೇವ್ರ ಮನೆ ಇರೋದ ಎಲ್ರಿಗೂ, ನೀವು ಬನ್ನಿ ನೀವು ಬೇಡ ಅಂತ ಯಾರು ಹೇಳುತ್ತಾರೆ? ಎಲ್ಲಿರ್ಬರ್ಬೋದು ಅಂತ ಹೇಳಿದ್ದು, ಈ ಮನೆಯ ಒಳಗೆಲ್ಲ ಬರ್ಬೋದು, ನೀನು ಮನೆಯ ಒಬ್ಬ ಮಗಳು ನೀನು ಅಂತ. ಆಯ್ತು, ಮಾರನೇ ದಿನ ಗೌರಿ ಹಬ್ಬ ಮಾಡಬೇಕು. ಗೌರಿ ಹಬ್ಬ ಮಾಡಬೇಕು, ಸೊಗಸಾಗಿ ಜಡೆ ಹಾಕ್ಕೊಂಡಿದ್ದಾಳೆ, ಸೊಗಸಾಗಿ ಕುಂಕುಮ ಇಟ್ಕೊಂಡಿದ್ದಾಳೆ ಕಣ್ಣಿಗೆ. ಮತ್ತೆ ಆಕೆ ತನ್ನ ಅತ್ತೆಯ ಜೊತೆಯಲ್ಲಿ ಕೂತ್ಕೊಂಡಿದ್ದಾಳೆ. ಕೂತ್ಕೊಂಡಿದ್ದವಳು ಅವಳೊಂದೇ ಒಂದು ಪ್ರಶ್ನೆ, ನಾನು ಪೂಜೆ ಮಾಡ್ಬೋದಾ? ಓ, ಖಂಡಿತ. ಕ್ರಿಶ್ಚಿಯನ್ಗಳಲ್ಲಿ ಮೂರ್ತಿ ಪೂಜೆಯನ್ನು ಮಾಡೋ ಹಾಗಿಲ್ಲ. ಅವಳು ಆ ಬಿಕ್ಕಟ್ಟನ್ನು ಮೀರಿ ಪೂಜೆ ಮಾಡ್ಬೋದಾ ಅಂತಂದರೆ ತಾನು ಪೂಜೆ ಮಾಡಿದ್ಲು. ಇದನ್ನು ನೋಡಿದಂಥ ಮೂರ್ತಿರಾಯರು ಕಣ್ಣಲ್ಲಿ ಸಂತೋಷದ ಹನಿ ಬಂತಂತೆ. ಅದನ್ನು ತೋರಿಸ್ಕೊಳ್ಳಕ್ಕೆ ಹೋದರಂತೆ. ಬದುಕಿನ ಧನ್ಯತೆಯ ಕ್ಷಣಗಳು ಅಂತಂದರೆ ಹೀಗೆ ಒಂದು ಕುಟುಂಬ ಇಡಿಯಾಗಿ ಮೇಲೆ ಇರತಕ್ಕಂಥದ್ದು. ಗಂಡ ಮೇಲೆ ಇರೋದಲ್ಲ, ಹೆಂಡತಿ ಮೇಲೆ ಇರೋದಲ್ಲ, ಮನೆಯ ವಾತಾವರಣವೆಲ್ಲ ಇಂಥ ಸಾಂಸ್ಕೃತಿಕವಾದ ಔನ್ನತ್ಯವನ್ನು ಪಡೆಯತಕ್ಕಂಥದ್ದು. ಈ ಕಾರಣದಿಂದಲೇ ನೀವು ಆಶ್ಚರ್ಯ ಪಡ್ತೀರಿ. ಒಂದು ದಿನ ಹಬ್ಬ ಮಾಡಬೇಕಾಗಿತ್ತು. ಹಬ್ಬ ಮಾಡೋದಕ್ಕೆ ಅನ್ನ ಇವರು ಮೂರ್ತಿರಾಯರಂತೂ ದೇವರನ್ನು ನಂಬಿದವರಲ್ಲ, ದೇವ್ರ ಪೂಜೆ ಮಾಡೋದಕ್ಕೆ ಇಷ್ಟಪಡೋರಲ್ಲ. ಹೇಗೆ ಮಾಡೋದು? ಆಕೆನೇ ಎಲ್ಲ ಸಿದ್ಧತೆ ಮಾಡಿ, ಎಲ್ಲ ಸಿದ್ಧತೆ ಮಾಡಿ ಕೊನೆಗೆ ಆಕೆ ಪೂಜೆ ಮಾಡೋದಕ್ಕೆ ಅಂತ ಹೊರಟಿದ್ದಾಳೆ. ಆಗ ಇವರ ಸಮೀಪದ ಬಂದು ಬಂದಿದ್ದಾನೆ, ಆ ತಾಯಿಯನ್ನು ನೋಡಿದ್ದಾನೆ, ಜಯಲಕ್ಷ್ಮಿಯನ್ನು. 40 ವರ್ಷದ ದಾಂಪತ್ಯವಿದೆ. ಈ ನಮ್ಮ ಗ್ರಾಮದ ಜನಪದ ಗೀತೆಗಳನ್ನು ನೋಡಿದರೆ ಅಲ್ಲಿ ಒಂದು ಚಿತ್ರ ಬರ್ತದೆ. ಸಾಯಂಕಾಲ ಆಗಿದೆ, ನೇಗಿಲ ಹೆಗಲದಲ್ಲಿ ಹೊತ್ಕೊಂಡಿದ್ದಾನೆ, ದನ ಕರುಗಳನ್ನೆಲ್ಲ ತನ್ನ ದನಗಳನ್ನೆಲ್ಲ ಮುಂದಕ್ಕೆ ಬಿಟ್ಟಿದ್ದಾನೆ. ಈಗಿನ ಕಾಲದಲ್ಲಿ ನೇಗಿಲು ಅವ್ರು ಹೊತ್ಕೊಂಡು ಬರೋದಿಲ್ಲ, ದನಗಳ ಹೆಗಲ ಮೇಲೆ ಹಾಕ್ಬಿಡ್ತಾನೆ. ಅವನು ನೇಗಿಲು ಹೊತ್ಕೊಂಡು ಹೊತ್ಕೊಂಡು ಬರ್ತಾ ಇದ್ದಾನೆ. ಆಗ ಅವನೊಂದು ವಲ್ಯ ಮರದ ಕಡೆ ನೋಡ್ತಾನೆ, ಅವನಿಗೆ ಸಂತೋಷ ಆಗುತ್ತೆ. ಮುದುಕ ಮುದುಕಿಗೆ ಮುತ್ತ ಕೊಡುತ್ತಿದ್ದ ಅಂದೆ. ಆ 80ನೇ ವಯಸ್ಸಿನ ಮುದುಕ, 80ನೇ ವಯಸ್ಸಿನ ಮುದುಕಿಯನ್ನು ಮುದ್ದಿಸಿ ಮುತ್ತು ಕೊಡಬೇಕಾದ್ರೆ ಆ ಪ್ರೀತಿ ಎಷ್ಟು ಆಳವಾದದ್ದಿರಬೇಕು? ಗಂಡನನ್ನು ಅರ್ಥ ಮಾಡಿಕೊಂಡಂಥ ಹೆಂಡತಿಯ ಮನೋಭಾವ, ಹೆಂಡತಿಯನ್ನು ಅರ್ಥ ಮಾಡಿಕೊಂಡಂಥ ಗಂಡನ ಮನೋಭಾವ, ಎರಡೂ ಜೀವಗಳಿಗೆ ಹೊಂದಿದಂಥ ಆ ಶ್ರುತಿ ಇದೆಯಲ್ಲ, ಅಸಾಧಾರಣವಾದದ್ದು. ಅಂಥ ಶ್ರುತಿಯನ್ನು ಸಾಧಿಸಿದ್ದಲ್ಲ, ಅಂಥ ಶ್ರುತಿ ಈಕೆಗೆ ಇವಳು ಸಾಧಿಸಿದರೆ ಆ ಮನದೇವರ ಹಬ್ಬ ಬಂದರೆ ಆತ ಸಮೀಪದ ಬಂದು ಹೇಳ್ತಾನೆ, ಅಮ್ಮ ನೀವು ಕೂತ್ಕೊಳ್ಳಿ, ಯಾಕೆ ನಮ್ಮ ಮನದೇವ್ರ ನೇಮೇನೆ. ಮೂರ್ತಿರಾಯರಿಗೂ ಸ್ವಲ್ಪ ಕಣ್ಣಂಚಿನಲ್ಲಿ ನೀರು ಬರುತ್ತೆ. ಹೌದು, ನೀನೇ ನಮ್ಮ ಮನೆದೇವರು, ಮನದೇವರು ಕೂತ್ಕೊಂಡು ಕೊಡುತ್ತೆ. ಅದಾದ ಸ್ವಲ್ಪ ದಿನದಲ್ಲಿಯೇ ಸಕ್ಕರೆಯ ಕಾಯಿಲೆಯಿಂದ ನರಳ್ತಾ ಇದ್ದಂಥ ಜಯಲಕ್ಷ್ಮಿಯವರು ತಡೆಯಲಾಗದೆ ನೋವಿನಿಂದ ಬಾಧಿತರಾಗಿ ತಾವು ಇಲ್ಲವಾದದ್ದನ್ನು ನಾವು ಕಾಣ್ತೇವೆ. ದೇವರಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಮೂರ್ತಿರಾಯರು ತನ್ನ ಮಡದಿ ನನ್ನೊಂದಿಗೆ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಅನುಭವಕ್ಕೆ ತಂದುಕೊಳ್ಳೋದಕ್ಕೆ 2-3 ದಿನ ತಾವು ಸುಧಾರಿಸ್ಕೊಳ್ಬೇಕಾದಂಥ ಇಕ್ಕಟ್ಟು ಬಂದದ್ದನ್ನು ಅವರೇ ತಾವು ಹೇಳ್ಕೊಳ್ತಾರೆ. ಇದನ್ನು ನಾವು ನೋಡಿದಾಗ ಮೊದಲನೇ ಬಾರಿಗೆ ಸಾಹಿತಿ ಆಗುವುದಕ್ಕೆ ಹೊರಟಂಥ ವ್ಯಕ್ತಿತ್ವಕ್ಕೆ ಬೇಕಾದಂಥ ಹಿನ್ನೆಲೆ ಏನು, ಮನಸ್ಸಿನ ಪಾಕ ಅಂತ ಏನನ್ನು ಹೇಳ್ತೇವೆ, ಮನಸ್ಸಿನ ಹದ ಅಂತ ಯಾವುದನ್ನು ಹೇಳ್ತೇವೆ, ವಸ್ತುನಿಷ್ಠವಾದ ದೃಷ್ಟಿ ಅಂತ ಯಾವುದನ್ನು ಹೇಳ್ತೇವೆ, ಮತ್ತು ಜೀವನದ ಸ್ವಾದವನ್ನು ಸವಿಯತಕ್ಕಂಥ ಗುಣ ಅಂತ ಯಾವುದನ್ನು ಹೇಳ್ತೇವೆ, ಇದೆಲ್ಲವನ್ನು ಕೂಡ ಪಡೆದುಕೊಂಡು ಅರ್ಹತೆ ಪಡೆದಿದ್ದಂಥ ಒಂದು ವ್ಯಕ್ತಿತ್ವವನ್ನು ಮೂರ್ತಿರಾಯರಲ್ಲಿ ನಾವು ಕಾಣ್ತೇವೆ.